ಮೋದಿ ಸರ್ಕಾರ ರಚನೆಗೆ ಈಗ ಕೌಂಟ್ಡೌನ್ ಸ್ಟಾರ್ಟ್ ಆಗಿದೆ. 3.0 ಮತ್ತೆ ಹ್ಯಾಟ್ರಿಕ್ ಆಗಿ ಸರ್ಕಾರ ರಚನೆಗೆ ನರೇಂದ್ರ ಮೋದಿ ಅವರು ಬೇಕಾದಂತಹ ತಯಾರಿಗಳನ್ನು ಮಾಡಿಕೊಳ್ತಾ ಇದ್ದಾರೆ. ಇದರ ಭಾಗವಾಗಿ ಇವತ್ತು ಎನ್ಡಿಎ ಸಂಸದೀಯ ಮಂಡಳಿ ಸಭೆಯನ್ನ ಕರೆಯಲಾಗಿದೆ. ಮೈತ್ರಿ ನಾಯಕರಾಗಿ ಇವತ್ತು ಮೋದಿ ಆಯ್ಕೆ ಆಗ್ತಾರೆ. ಸಂಸತ್ನ ಸೆಂಟ್ರಲ್ ಹಾಲ್ನಲ್ಲಿ ಇವತ್ತು ಮೀಟಿಂಗ್ ಅನ್ನ ಕರೆಯಲಾಗಿದೆ. ಭಾನುವಾರ ಸಂಜೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ತಾರೆ. ರಾಷ್ಟ್ರಪತಿಯನ್ನ ಭೇಟಿಯಾಗಿ ಇವತ್ತೇ ಹಕ್ಕು ಮಂಡನೆ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದೆ ಬಿಜೆಪಿ. ಮೋದಿ ಪದಗ್ರಹಣ ಕಾರ್ಯಕ್ರಮಕ್ಕೆ ವಿದೇಶಿ ಗಣ್ಯರು ಆಗಮಿಸುವಂತ ನಿರೀಕ್ಷೆ ಇದೆ. ಭೂತಾನ್ನ ರಾಜ ಜಿಗ್ಮೆ ಖೇಸರ್, ಶ್ರೀಲಂಕಾ ಅಧ್ಯಕ್ಷ ರಾನಿಲ್ ವಿಕ್ರಮಸಿಂಘೆ, ನೇಪಾಳದ ಪ್ರಧಾನಿ ಪುಷ್ಪ ಕಮಲ್ ದಹಲ್, ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ, ಮಾರಿಷಸ್ ಪ್ರಧಾನಿ ಪ್ರವೀಂದ್ ಕುಮಾರ್ ಜುಗ್ನಾಥ್ ಸೇರಿದಂತೆ ಹಲವರು ಪಾಲ್ಗೊಳ್ತಾರೆ. ಆಲ್ರೆಡಿ ಈಗೆಲ್ಲ ಅವರಿಗೆ ಆಹ್ವಾನವನ್ನ ನೀಡಲಾಗಿದೆ. ಇವತ್ತು ಎನ್ಡಿಎ ಸಂಸದೀಯ ಮಂಡಳಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಈಗ ನಾಯಕನಾಗಿ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ತದನಂತರ ಸರ್ಕಾರ ರಚನೆಯ ಹಕ್ಕು ಮಂಡನೆಯನ್ನು ಮಾಡೋದಕ್ಕೆ ರಾಷ್ಟ್ರಪತಿಗಳ ಬಳಿ ಮನವಿಯನ್ನು ಮಾಡಲಾಗುತ್ತೆ. ಭಾನುವಾರ ಸಂಜೆ ಮತ್ತೊಮ್ಮೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯೋದಕ್ಕೆ, ಅಂದರೆ ಪದಗ್ರಹಣ ಮಾಡೋದಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಇವತ್ತು ಎನ್ಡಿಎ ಸಂಸದರ ಸಭೆಯನ್ನ ಕರೆಯಲಾಗಿದೆ. ರಾಜ್ಯದ ಸಂಸದರು ಕೂಡ ಹೋಗಿದ್ದಾರೆ. ಒಂದು ಕಡೆ ಮೈತ್ರಿ ನಾಯಕರ ಚೌಕಾಸಿ ರಾಜಕಾರಣ, ಹಗ್ಗ ಜಗ್ಗಾಟಗಳು ಜೋರಾಗಿ ನಡೀತಾ ಇದೆ. ಫಲಿತಾಂಶ ಬಂದ ಮೇಲೆ ಕಿಂಗ್ ಮೇಕರ್ಸ್ಗಳು ತಮಗೆ ಬೇಕಾದಂತ ಹೈ ಡಿಮ್ಯಾಂಡ್ಗಳನ್ನ ಇಡ್ತಾ ಇದ್ದಾರೆ. ಇದನ್ನ ಬಿಜೆಪಿ ಯಾವ ತರ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ಈಗಿರುವಂತ ಕುತೂಹಲ. ಇನ್ನೊಂದು ಕಡೆ ಶತಾಯ ಗತಾಯ ಹೆಂಗಿದ್ರು ಸರ್ಕಾರ ರಚನೆ ಮಾಡಲೇಬೇಕು. ಈ ಹಂತದಲ್ಲಿ ನರೇಂದ್ರ ಮೋದಿ ಅವರನ್ನ ನಾಯಕನಾಗಿ ಆಯ್ಕೆ ಮಾಡೋದು, ಫಸ್ಟ್ ಸರ್ಕಾರ ರಚನೆ ಮಾಡುವತ್ತ ಈಗ ಎನ್ಡಿಎ ಮುಖ ಮಾಡ್ತಾ ಇದೆ. ನವದೆಹಲಿಯಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇವತ್ತು ಎನ್ಡಿಎ ಸಂಸದರ ಸಭೆಯನ್ನ ಕರೆಯಲಾಗಿದೆ, ಸಂಸದೀಯ ಮಂಡಳಿ ಸಭೆ. ಸೊ ಎಷ್ಟೊತ್ತಿಗೆ ಸಭೆ ನಡೆಯುತ್ತೆ? ಇನ್ನೊಂದು ಕಡೆ ರಾಷ್ಟ್ರಪತಿಗಳ ಬಳಿ ಇವತ್ತೇ ಹಕ್ಕು ಮಂಡನೆಗೆ ಸರ್ಕಾರ ರಚನೆಗೆ ಮನವಿಯನ್ನ ಕೊಡೋದು, ಈ ಪ್ರಕ್ರಿಯೆಗಳು ಯಾವ ತರ ನಡೆಯುತ್ತೆ, ಎಷ್ಟೊತ್ತಿಗೆ? ಶರ್ಮಿತಾ ಶೆಟ್ಟಿ, ಎನ್ ಡಿ ಎ ಸರ್ಕಾರ ರಚನೆಯ ಕಸರತ್ತು ಇವತ್ತಿನಿಂದ ಅಧಿಕೃತವಾಗಿ ಆರಂಭವಾಗಲಿರುವಂತದ್ದು. ಇವತ್ತು ಬೆಳಿಗ್ಗೆ 11:30ಕ್ಕೆ ಹಳೆಯ ಸಂಸತ್ ಹಾಲ್ನಲ್ಲಿ ಎನ್ ಡಿ ಎ ಸಂಸದರ ಸಭೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು, ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆದಿರತಕ್ಕಂಥ ಈ ಹಿನ್ನೆಲೆಯಲ್ಲಿ ಇವತ್ತಿನ ಎನ್ ಡಿ ಎ ಸಂಸದರ ಸಭೆಗೆ ರಾಜ್ಯದಿಂದ ಜೆಡಿಎಸ್ನ ಎಚ್ ಡಿ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡರು ಸೇರಿದಂತೆ ರಾಜ್ಯದ ಎಲ್ಲ ಭಾರತೀಯ ಜನತಾ ಪಕ್ಷದ ಸಂಸದರು ಕೂಡ ಹಾಜರಾಗ್ತಿರುವಂತದ್ದು, ಮತ್ತು ತೆಲುಗುದೇಶಂ ಪಕ್ಷದ ಮುಖ್ಯಸ್ಥರಾಗಿರ್ತಕ್ಕಂಥ ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಎನ್ ಚಂದ್ರಬಾಬು ನಾಯ್ಡು, ಮತ್ತು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು, ಮತ್ತು ಚಿರಾಗ್ ಪಾಸ್ವಾನ್ ಸೇರಿದಂತೆ ಭಾರತೀಯ ಜನತಾ ಪಕ್ಷದ ಎಲ್ಲ 20 ಅಂಗಪಕ್ಷಗಳ ಪ್ರಮುಖರು ಮತ್ತು ಸಂಸದರು ಕೂಡ ಭಾಗಿಯಾಗ್ತಿದ್ದಾರೆ. ಇವತ್ತಿನ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತಿದೆ. ಇವತ್ತಿನ ಸಭೆಯಲ್ಲಿ ಒಂದು ಸಾಲಿನ ನಿರ್ಣಯವನ್ನು ಕೈಗೊಳ್ಳಲು ತೀರ್ಮಾನ ಮಾಡಲಾಗಿರುವಂಥದ್ದು, ಅದು ಸಂಸದೀಯ ಎನ್ ಡಿ ಎ ಸಂಸದೀಯ ನಾಯಕನಾಗಿ ಆಯ್ಕೆ ಮಾಡುವಂಥದ್ದು. ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಂಸದೀಯ ನಾಯಕನಾಗಿ ಇವತ್ತು ಆಯ್ಕೆ ಮಾಡಲಾಗುತ್ತೆ. ನಂತರ ಇವತ್ತು ಸಂಜೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಎನ್ ಡಿ ಎ ಅಂದರೆ ಹಂಗಾಮಿ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಎನ್ ಡಿ ಎ ಬಳಗದ ಪ್ರಮುಖ ನಾಯಕರುಗಳು ಇವತ್ತು ಭೇಟಿಯಾಗಲಿದ್ದಾರೆ. ಭೇಟಿಯಾಗುವ ಮುಖಾಂತರ ಸರ್ಕಾರ ರಚನೆ ಹಕ್ಕನ್ನು ಮಂಡಿಸಲಿದ್ದಾರೆ. ಎಲ್ಲವೂ ಅಂದುಕೊಂಡಂತಾದರೆ ಭಾನುವಾರ ಅಂದರೆ 9ನೇ ತಾರೀಕು ಪ್ರಧಾನಿಯಾಗಿ ಮೂರನೇ ಬಾರಿ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಯಾರೆಲ್ಲ ಸಂಪುಟದಲ್ಲಿ ಇರಬೇಕು, ಯಾರಿಗೆಲ್ಲ ಯಾವೆಲ್ಲ ಖಾತೆಗಳು ಕೊಡಬೇಕಂತೇಳಿ ಒಂದು ಹಂತದ ಸಭೆ ಕೂಡ ನಡೆಯಲಿರುವಂತದ್ದು. ಶರ್ಮಿತಾ ಶೆಟ್ಟಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.